ರೈತರು ರೈತೋದ್ಯಮಿಯಾದಾಗ ಮಾತ್ರ ದುಪ್ಪಟ್ಟು ಲಾಭವನ್ನ ಮಾಡೋದಕ್ಕೆ ಸಾಧ್ಯ. ತನ್ನ ಬೆಳೆಗೆ ತಾವೇ ಬೆಲೆಯನ್ನ ಫಿಕ್ಸ್ ಮಾಡ್ಕೊಳ್ಬಹುದು. ಬೆಳೆಯನ್ನ ಏನಾದರೂ ಮೌಲ್ಯವರ್ಧನೆ ಮಾಡಿದ್ರೆ ನೀವು ಇನ್ನ ಹೆಚ್ಚಿನ ಲಾಭವನ್ನ ಗಳಿಸಬಹುದು. ಸೊ ಹೇಗೆ ಈ ಟೆಕ್ನಿಕ್ಸ್ನೆಲ್ಲ ಯಾರಾದರೂ ಬಿಟ್ಕೊಡ್ತಾರ, ಯಾವೆಲ್ಲ ಆಪ್ಷನ್ಸ್ ಇದೆ, ಇದನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ವೆಲ್ಕಮ್ ಟು ಫ್ರೀಡಮ್ ಫಾರ್ಮಿಂಗ್ ಕನ್ನಡ ಚಾನೆಲ್. ನಾನು ನಿಮ್ ಸೋನು. ನೀವು ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಒತ್ತೋದನ್ನ ಮರಿಬೇಡಿ. ಯಾಕಂದ್ರೆ ಹೊಸ ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಮಿಸ್ ಮಾಡ್ಕೊಳ್ತೀರಿ. ಅಫ್ಕೋರ್ಸ್, ಕೃಷಿ ಮಾಡೋದು ಎಷ್ಟು ಕಷ್ಟ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ, ಆದರೆ ಅದಕ್ಕೆ ಸರಿಯಾದ ಬೆಲೆ ಎಲ್ಲೂ ಸಿಗ್ತಾ ಇಲ್ಲ. ಸೊ ನೀವು ಟೊಮೆಟೋನ 10 ರೂಪಾಯಿಗೆ ಮಾರೋ ಬದಲು ಸಾಸನ್ನ ಮಾಡೋದು ಕಲ್ತ್ರೆ ಎಷ್ಟು ರೂಪಾಯಿಗೆ ಹೋಗುತ್ತೆ ನೀವೇ ಯೋಚನೆ ಮಾಡಿ. ಈ ರೀತಿಯಾದಂತಹ ಟೆಕ್ನಿಕ್ಸ್ ಇರುತ್ತೆ. ನೀವೇನಾದರೂ ಒಬ್ಬರೇ ಮಾಡೋದಕ್ಕೆ ಆಗಲಿಲ್ಲ ಅಂತಂದರೆ ಖಂಡಿತವಾಗ್ಲೂ ಇತ್ತೀಚೆಗೆ ಸಂಘಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಪ್ರತಿಯೊಂದು ಹಳ್ಳಿಲಿ ಯಾರೆಲ್ಲ ನೋಡ್ತಾ ಇದ್ದೀರೋ, ಯಾರೆಲ್ಲ ಈಗಾಗಲೇ ಮಾಡ್ತಾ ಇದ್ದೀರೋ, ಆ ಸಂಘಗಳ ಒಂದು ಕೆಲಸನ ಉದ್ಯಮಕ್ಕೆ ಕನ್ವರ್ಟ್ ಮಾಡಿ ಅವ್ರಿಗೆ ಇದು ಖಂಡಿತವಾಗ್ಲೂ ಗೊತ್ತಿರುತ್ತೆ. ಯಾರಿಗೆ ಗೊತ್ತಿಲ್ವೋ ಖಂಡಿತವಾಗ್ಲೂ ಅವರು ಇದನ್ನ ಒಮ್ಮೆ ಯೋಚನೆ ಮಾಡ್ಬೋದು. ಅಂದ್ರೆ ಒಬ್ಬ ರೈತರಿಂದ ಅದು ಮಾಡೋದಕ್ಕೆ ಸಾಧ್ಯ ಇಲ್ಲ. ಈಗ ಒಂದು ಮೆಷಿನ್ ಇನ್ಸ್ಟಾಲ್ ಮಾಡ್ಬೇಕಾಗುತ್ತೆ, ಅದಕ್ಕೆ ಖರ್ಚು ಬರುತ್ತೆ. ಹೇಗಪ್ಪ ಮಾಡ್ಲಿ ಅಂತಂದ್ರೆ, ನಿಮ್ಮ ಹಳ್ಳಿಲೇ ಒಂದು ಸಂಘವನ್ನ ಕಟ್ಕೊಂಡು ಎಷ್ಟು ಜನ ರೈತರಿದ್ದೀರಿ, ನಿಮ್ಮ ನಿಮ್ಮ ಬೆಳೆ ಯಾವ್ದಿದೆ, ನಾವ್ ಏನ್ ಮಾಡ್ಬೋದು ಅಂತ ಪ್ಲಾನ್ ಮಾಡಿ ಆ ಮೆಷಿನ್ಸ್ನ ಇನ್ಸ್ಟಾಲ್ ಮಾಡಿ ಉದ್ಯಮವನ್ನ ಶುರು ಮಾಡ್ಬೋದು. ಸೊ ಇದಕ್ಕೆ ತಕ್ಕಂತಹ ಏನೇ ಒಂದು ಡೀಟೇಲ್ಸ್ ಬೇಕು, ಅಥವಾ ಯಾವ ಒಂದು ಗೌರ್ಮೆಂಟ್ ಸ್ಕೀಮ್ ಇದೆ, ಅಥವಾ ನೀವು ಏನೇನೆಲ್ಲ ಮಾಡ್ಬೋದು, ಇದೆಲ್ಲ ಹೇಗೆ ಗೊತ್ತಾಗುತ್ತೆ ಅಂತಂದ್ರೆ, ಅಫ್ಕೋರ್ಸ್ ಕೆಲವೊಂದು ಕಡೆ ನಾವು ವರ್ಕ್ಶಾಪ್ಗೆ ಹೋಗ್ಬೇಕಾಗುತ್ತೆ, ಇಲ್ಲ ಅಂತಂದ್ರೆ ಈಗಾಗಲೇ ಯಾರು ಮಾಡ್ತಾ ಇದಾರೆ ಅಲ್ಲಿ ಹೋಗಿ ನಾವು ಅವರನ್ನ ಕೇಳಬೇಕಾಗುತ್ತೆ. ಸೊ ಖಂಡಿತವಾಗ್ಲೂ ಕೆಲವೊಮ್ಮೆ ಅದು ಮತ್ತೊಬ್ಬರ ಜಾಗಕ್ಕೆ ಹೋಗಿ ಕೇಳೋದು ಕಷ್ಟವಾಗುತ್ತೆ. ಸೊ ನಾವು ನಿಮಗೋಸ್ಕರ ಏನ್ ಮಾಡಿದ್ದೀವಿ, ನಮ್ಮ ಫ್ರೀಡಮ್ ಆಪ್ ಫ್ಯಾಮಿಲಿಗೋಸ್ಕರ, ಅಂದ್ರೆ ನಮ್ಮ ಫ್ರೀಡಮ್ ಆಪ್ ಬಳಕೆದಾರರಿಗೋಸ್ಕರ ಇದೇ March 4 ಅಗ್ರಿಪ್ರೆನರ್ಶಿಪ್ ವರ್ಕ್ಶಾಪ್ ನ ಏರ್ಪಡಿಸಿದೀವಿ. ಅಂದ್ರೆ ಕೃಷಿ ಉದ್ಯಮಿ, ನೀವು ಕೂಡ ಈ ಒಂದು ಕೃಷಿ ಉದ್ಯಮಿ ಆಗ್ಬೋದು. ಕೃಷಿಕರಿಂದ ಕೃಷಿ ಉದ್ಯಮಿ ಆಗೋದಕ್ಕೆ ಏನೇನೆಲ್ಲ ಒಂದು ಜರ್ನಿ ಇರುತ್ತೆ, ಏನೇನೆಲ್ಲ ಒಂದು ಪಾಯಿಂಟ್ಸ್ ಇರುತ್ತೆ, ಪ್ರತಿಯೊಂದನ್ನು ಇಲ್ಲಿ ನೀವು ಬಂದು ಖುದ್ದಾಗಿ ನಮ್ಮ ಫ್ರೀಡಮ್ ಆಪ್ನ ಸಂಸ್ಥಾಪಕರು ಹಾಗೂ CEO ಆಗಿರ್ತಕ್ಕಂತಹ CS ಸುಧೀರ್ ಅವರ ಜೊತೆ ಡಿಸ್ಕಷನ್ ಮಾಡ್ಬೋದು. ನಿಮ್ಗೆ ಏನೇ ಡೌಟ್ಸ್ ಇದ್ರು ಕೇಳ್ಬೋದು, ಗೌರ್ಮೆಂಟ್ ಸ್ಕೀಮ್ಸ್ ಬಗ್ಗೆ ನಾವು ಮಾತಾಡ್ಬೋದು, ಅದೇ ರೀತಿ ನೀವೇನು ಬೆಳೆನ ಬೆಳೀತಾ ಇದ್ದೀರಾ, ಎಷ್ಟು ರೇಟ್ಗೆ ಹೋಗ್ತಾ ಇದೆ, ಎಷ್ಟು ನಿಮಗೆ ಲಾಭ ಸಿಗ್ತಾ ಇದೆ, ಅಥವಾ ಲಾಸಲ್ಲಿ ಹೋಗ್ತಾ ಇದ್ದೀರಾ, ನೀವು ಏನು ಮಾಡ್ಬೋದು, ಪ್ರತಿಯೊಂದನ್ನು ನೀವು ಡಿಸ್ಕಸ್ ಮಾಡ್ಬೋದು. ಈಗ ಇರುವಂತಹ ಒಂದು ಪ್ರಪಂಚಕ್ಕೆ ನಾವು ಕೇವಲ ಕೃಷಿ ಮಾಡಿದ್ರೆ ಸಾಲಲ್ಲ, ನಾವು ಕೃಷಿ ಉದ್ಯಮಿ ಮಾಡಲೇಬೇಕು. ಯಾಕಂದರೆ ಕೃಷಿ ಉದ್ಯಮ ಅನ್ನೋದು ಅಗ್ರಿಪ್ರೆನರ್ ಅಂತ ಏನು ಹೇಳ್ತೀವಿ, ಇದು ಹೊಸದಾಗಿ ಏನೊಂದು ರೆವಲ್ಯೂಷನ್ನ ಪಡಿತಾ ಇದೆ. ಅದ್ರ ಜೊತೆ ನೀವು ನಿಂತರೆ ಖಂಡಿತವಾಗ್ಲೂ ನಿಮ್ಮ ಬೆಳೆಗೆ ಒಳ್ಳೆಯ ಬೆಲೆ ಸಿಗೋದಂತೂ ಗ್ಯಾರಂಟಿ. ಸೊ ನೀವು ಬೆಳೆನ ಬೆಳೀತಾ ಇದ್ರಿ ಅಂತಂದ್ರೆ ಕೇವಲ ಬೆಳೆ ಬೆಳೆದು ಅದನ್ನ ಎಲ್ಲೋ ಒಬ್ರಿಗೆ ಹೋಗಿ ಮಾರೋದಲ್ಲ. ಅದನ್ನ ಸಪೋಸ್ ನಾವು ತರಕಾರಿ ಬೆಳೆಯನ್ನ ಬೆಳೀತಾ ಇದ್ದೀವಿ ಅಂತಂದ್ರೆ ನೀವೇ ಮಾರಾಟ ಮಾಡಿದ್ರೆ ಎಷ್ಟು ಲಾಭ ಬರುತ್ತೆ, ಮತ್ತೊಬ್ರು ಕೊಟ್ರೆ ಏನಾಗುತ್ತೆ, ಈ ಕಾನ್ಸಿಕ್ವೆನ್ಸಸ್ ಏನೇನಿರುತ್ತೆ, ಚಾಲೆಂಜಸ್ ಏನ್ ಬರುತ್ತೆ, ಇದನ್ನೆಲ್ಲ ನಾವು ಡಿಸ್ಕಸ್ ಮಾಡ್ಬೋದು. ಜೊತೆಲಿ ಮೌಲ್ಯವರ್ಧನೆ ಮಾಡುವಂತ ಒಂದು ಪ್ರಾಡಕ್ಟ್ ಇತ್ತು ಅಂತಂದ್ರೆ ನಿಮ್ಮ ಒಬ್ಬರ ಕೈಯಲ್ಲಿ ಆಗಲ್ಲ. ನಿಮ್ಮ ಹಳ್ಳಿಲಿ ಇನ್ನೊಂದು 5-6 ಜನ ಬೆಳೀತಾ ಇದ್ದೀರಿ ಅಂತಂದ್ರೆ ನೀವೆಲ್ಲರೂ ಸೇರಿ ಏನಾದರೂ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಬೋದಾ, ಸರ್ಕಾರಿ ಸ್ಕೀಮ್ ಇದೆಯಾ, ಇವೆಲ್ಲವೂ ಖಂಡಿತವಾಗ್ಲೂ ಕೂತು ಡಿಸ್ಕಸ್ ಮಾಡಿದಾಗಲೇ ನಿಮಗೆ ಒಂದು ಐಡಿಯಾ ಬರುತ್ತೆ. ಸೊ ಕೇವಲ ಕೃಷಿ ಅಲ್ಲ, ಕೃಷಿಯಿಂದ ಕೃಷಿ ಉದ್ಯಮವನ್ನು ಸ್ಟಾರ್ಟ್ ಮಾಡಿ ಕೃಷಿ ಉದ್ಯಮಿ ನೀವು ಆದಾಗ ಮಾತ್ರ ನಿಮಗೆ ಒಳ್ಳೆಯ ಒಂದು ಬೆಲೆ ಸಿಗೋದಕ್ಕೆ ಸಾಧ್ಯ. ಸೊ ಇದೇ March 4 ಶನಿವಾರ ಮಧ್ಯಾಹ್ನ 12 ಗಂಟೆಗೆ ನೀವು ನಮ್ಮ ಫ್ರೀಡಮ್ ಆಪ್ನ ಹೆಡ್ ಕ್ವಾರ್ಟರ್ಸ್ಗೆ ಬಂದರೆ ಸಾಕು, ಈ ಒಂದು ವರ್ಕ್ಶಾಪಲ್ಲಿ ಭಾಗವಹಿಸ್ಬೋದು. ಸೊ ಅಫ್ಕೋರ್ಸ್ ವರ್ಕ್ಶಾಪಲ್ಲಿ ಭಾಗವಹಿಸ್ಬೋದು ಅಂದ ತಕ್ಷಣ ಎಷ್ಟೊಂದು ಜನ ಬರ್ತಾರೆ, ಎಲ್ಲರಿಗೂ ನಾವು ಮಾತಾಡ್ಸೋಕ್ಕಾಗಲ್ಲ. ಈ ಒಂದು ಪ್ರಾಬ್ಲಮ್ಗೋಸ್ಕರ ನಾವು ಕೇವಲ 100 ರಿಜಿಸ್ಟ್ರೇಷನ್ನ ಸೀಮಿತವಾಗಿಟ್ಟಿದ್ದೀವಿ. ಸೊ ಈ 100 ರಿಜಿಸ್ಟ್ರೇಷನ್ ಹೇಗೆ ಮಾಡಬೇಕಪ್ಪ ಅಂತಂದರೆ, ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ನ ಲಿಂಕ್ ಇದೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ನಿಮ್ಮ ಡೀಟೇಲ್ಸ್ನ ಫಿಲ್ ಮಾಡಿ ನಿಮ್ಮ ಪ್ರಶ್ನೆಯೂ ಕೂಡ ಕೇಳ್ಬೋದು. ಅದನ್ನು ನಮಗೆ ಕಳಿಸಿದ್ರೆ ನಮ್ಮ ಆಫೀಸಿಂದ ನಿಮಗೆ ಕರೆ ಬರುತ್ತೆ, ನಿಮ್ಮ ರಿಜಿಸ್ಟ್ರೇಷನ್ನ ಕನ್ಫರ್ಮ್ ಮಾಡಿದ್ಮೇಲೆ ನೀವು ಇಲ್ಲಿ ಬರ್ಬೋದು. ಯಾರೆಲ್ಲ ಗೂಗಲ್ ಫಾರ್ಮ್ನ ಫಿಲ್ ಮಾಡೋದಕ್ಕೆ ಬರೋದಿಲ್ಲ ಮೇಡಮ್ ಅಂತ ಹೇಳ್ತಿರೋ ಅವ್ರಿಗೆ ಒಂದು ನಂಬರ್ ಕೊಡ್ತೀನಿ, ನೋಟ್ ಮಾಡ್ಕೊಳ್ಳಿ. ನೀವು ಕರೆ ಮಾಡಿ ನಿಮ್ಮ ರಿಜಿಸ್ಟ್ರೇಷನ್ನ ನೀವು ಕನ್ಫರ್ಮ್ ಮಾಡ್ಕೊಳ್ಬೋದು. 9 9 4 5 4 2 6 5 6 9 9 4 5 4 2
6666 ಈ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ರಿಜಿಸ್ಟ್ರೇಷನ್ನ ಕನ್ಫರ್ಮ್ ಮಾಡಿಕೊಂಡು ಶನಿವಾರ ಮಧ್ಯಾಹ್ನ March 4 ತಾರೀಕು ನಮ್ಮ ಬನಶಂಕರಿಯ ಫ್ರೀಡಮ್ ಆ್ಯಪ್ ಹೆಡ್ ಕ್ವಾರ್ಟರ್ಸ್ಗೆ ಬಂದು ಈ ಒಂದು ವರ್ಕ್ಶಾಪಲ್ಲಿ ಭಾಗವಹಿಸಿ ಕೃಷಿಕರಿಂದ ಕೃಷಿ ಉದ್ಯಮಿಯಾಗೋದಕ್ಕೆ ಏನೋ ಒಂದು ಜರ್ನಿನ ಸ್ಟಾರ್ಟ್ ಮಾಡಬೇಕು ಅದರ ಕಡೆ ಒಂದು ಹೆಜ್ಜೆಯನ್ನು ನೀವು ಮುಂದಿಡ್ಬೋದು. ಇನ್ನು ಏನೇ ಕನ್ಫ್ಯೂಷನ್ಸ್ ಇತ್ತು ಅಂತಂದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ನಾವು ನಿಮಗೆ ಅದರ ಉತ್ತರವನ್ನು ಕೊಡ್ತೀವಿ. ಹಾಗೆ ಹಿಂದೆ ಒಬ್ಬರು ಕಮೆಂಟ್ ಮಾಡಿದರು ರಿಜಿಸ್ಟ್ರೇಷನ್ ಯಾಕೆ ಮಾಡ್ಕೊಳ್ಬೇಕು ಅಂತ. ರಿಜಿಸ್ಟ್ರೇಷನ್ ಯಾಕೆ ಮಾಡ್ಕೊಳ್ಬೇಕು ಅಂತಂದರೆ ನೀವು ಯಾರು, ಫಸ್ಟ್ ನೀವು ಏನು ಮಾಡ್ತಿದ್ದೀರಾ, ನಿಮಗೆ ಈ ವರ್ಕ್ಶಾಪ್ ಹೆಲ್ಪ್ಫುಲ್ಲ, ಇದೆಲ್ಲವೂ ಇತ್ತು ಅಂದರೆ ನೀವು ಬರ್ಬೋದು. ನಿಮಗೂ ಈಗ ನೀವು ಬೇರೆ ಏನೋ ಮಾಡ್ತಾ ಇದ್ದೀರಿ, ನಾವು ಕೃಷಿ ಉದ್ಯಮದ ಬಗ್ಗೆ ವರ್ಕ್ಶಾಪ್ ಮಾಡ್ತಾ ಇದ್ದೀವಿ, ನೀವು ಇಲ್ಲಿ ಬಂದರೂ ಇಟ್ ಇಸ್ ಅ ವೇಸ್ಟ್. ಸೊ ಸ್ಪೆಷಲಿ ಇದು ನಮ್ಮ ಫ್ರೀಡಮ್ ಆಪ್ ಬಳಕೆದಾರರಿಗೋಸ್ಕರ ಆಗಿರೋದ್ರಿಂದ ನಾವು ಎಲ್ಲವನ್ನು ಪರಿಶೀಲಿಸಿ ನಂತರ ನಾವಿಲ್ಲಿ ರಿಜಿಸ್ಟ್ರೇಷನ್ಸ್ನ ಕನ್ಫರ್ಮ್ ಮಾಡ್ತೀವಿ. ಸೊ ನೀವು ಕೂಡ ರಿಜಿಸ್ಟರ್ ಮಾಡಿಕೊಂಡು ಖಂಡಿತವಾಗ್ಲೂ ಈ ಒಂದು ವರ್ಕ್ಶಾಪ್ನ ಅಟೆಂಡ್ ಮಾಡಿ. ನಮಸ್ತೆ.